ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ ಕ್ಷೇತ್ರ ಇನ್ನು ಮುಂದಿನ ಕ್ಷೇತ್ರ ರಾಯಭಾಗ ರಾಯಭಾಗದಲ್ಲಿ ದುರ್ಯೋಧನ ಐಹಳೆ ಅವರು ಸತತವಾಗಿ ಗೆಲ್ತಾ ಬಂದಿದ್ದಾರೆ ಕಳೆದ ಬಾರಿ ಪ್ರದೀಪ್ ಮಾಳಿಗೆ ವಿರುದ್ಧ ಹದಿನಾರು ಸಾವಿರ ಮತಗಳಲ್ಲಿ ಗೆದ್ದಿದ್ರು ಇದು ಈ ಪ್ರದೀಪ್ ಮಾಳಿಗೆನೇ ರಮೇಶ್ ಜಾರಕಿಹೊಳಿ ಶಿಷ್ಯ ಈಗ ಇಲ್ಲಿ ಬಿಜೆಪಿಯಿಂದ ದುರ್ಯೋಧನ ಐಹೊಳೆ ಕಾಂಗ್ರೆಸ್ ಇಂದ ಮಹಾವೀರ್ ಮೋಹಿತೆ ಹಾಗೆ ಇಂಡಿಪೆಂಡೆಂಟ್ ಆಗಿ ರಮೇಶ್ ಜಾರಕಿಹೊಳಿ ಶಿಷ್ಯ ಕಂಟೆಸ್ಟ್ ಮಾಡ್ತಾವ್ರೆ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ನೀಟಾಗ ಪ್ರದೀಪ್ ಕುಮಾರ್ ಮಾಳ ಒತ್ತಲ್ಲಿ ಏನಾರ ಮಹೇಶ್ ಕುಂಪ್ಟ ಇಂಡಿಪೆಂಡೆಂಟ್ ಗೆಲ್ಲೋದಾಗ್ರೆ ಇಂಡಿಪೆಂಡೆಂಟ್ ಮಾಡಿರೋಸ್ ಆಗಲ್ವಲ್ಲ ಮುಟ್ಬಿಟ್ಟವ್ರೆ ಬಟ್ ಇಲ್ಲಿ ಪ್ರದೀಪ್ ಕುಮಾರ್ ಮಾಳಿಗೆ ಇಂಡಿಪೆಂಡೆಂಟ್ ಆಗಿ ಸರ್ ಕಂಟೆಸ್ಟ್ ಮಾಡ್ತಾರೆ ಕಳೆದ ನಾವು ಸರ್ವೆ ನಲ್ಲಿ ಅಕ್ಟೋಬರ್ ಸರ್ವೆ ನಲ್ಲಿ ಈ ಕ್ಷೇತ್ರ ಕಾಂಗ್ರೆಸ್ ಅಂತ ಇತ್ತು ಅಂದ್ರೆ ಪ್ರದೀಪ್ ಕುಮಾರ್ ಮಾಳ್ಗೆ ಮಹಾವೀರ್ ಮೋಹಿತಿ ಇಬ್ರು ಒಂದಾಗಿ ಚುನಾವಣೆ ಮಾಡಿದ್ರೆ ಕಾಂಗ್ರೆಸ್ ಆಗುತ್ತೆ ಅಂತ ಬಟ್ ಪ್ರದೀಪ್ ಕುಮಾರ್ ಮಾಳಿಗೆ ಬಹುತೇಕ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡೋದು ಫೇಕ್ಸ್ ಈ ಕ್ಷೇತ್ರ ಅಕ್ಟೋಬರ್ ಸರ್ವೆ ಕರ್ನಾಟಕ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ನವೆಂಬರ್ ಸರ್ವೆನಲ್ಲಿ ಈ ಕ್ಷೇತ್ರ ಪಕ್ಷೇತರರ ಪಾಲಾಗುವಂತ ಸಾಧ್ಯತೆ ಇದೆ ಪಕ್ಷೇತರ ಮೀನ್ಸ್ ಪ್ರದೀಪ್ ಕುಮಾರ್ ಮಾಳ್ಗೆ ರಮೇಶ್ ಜಾರಕಿಹೊಳಿ ಶಿಷ್ಯ ಶಿಷ್ಯ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನವೆಂಬರ್ ಸರ್ವೆನಲ್ಲಿ ಪ್ರದೀಪ್ ಕುಮಾರ್ ಮಾಳ್ಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ಈ ಟ್ರೆಂಡ್ ನವೆಂಬರ್ ಈ ಕ್ಷೇತ್ರದಲ್ಲಿ ರಾಯಭಾಗದಲ್ಲಿ ಪ್ರದೀಪ್ ಕುಮಾರ್ ಮಾಳ್ಗೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನವೆಂಬರ್ ಸರ್ವೆನಲ್ಲಿ ಡಿಸೆಂಬರ್ ಡಿಸೆಂಬರ್ ಗೊತ್ತಿಲ್ಲ ಈ ಪ್ರದೀಪ್ ಕುರ್ಮಾ ಕುಮಾರ್ ಇದ್ರಲ್ಲ ಸೊ ಈಗ ರಮೇಶ್ ಜಾರಕೊಳಿ ಶಿಷ್ಯ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು ಅವ್ರು ಆಕ್ಚುಲಿ ಕಾಂಗ್ರೆಸ್ನ ಟ್ರೈ ಮಾಡ್ತೀರಿ ಟಿಕೆಟ್ ಹೌದು ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ರಮೇಶ್ ಜಾರಕೋಳಿ ಶಿಷ್ಯ ಅನ್ನೋ ಕಾರಣಕ್ಕಾಗಿ ಕೊಡಲ್ಲ ಅವ್ರಿಗೆ ಸೊ ಹಾಗಾಗಿ ಪಕ್ಷೇತರವಾಗಿ ನಿಲ್ಬಹುದು ಸೊ ಇಲ್ಲಿ ಬಿಜೆಪಿಯಿಂದ ನಿಲ್ಲಕ್ಕಾಗಲ್ಲ ಅವ್ರೆ ದುರ್ವೇನಾಯಿ ಒಳ್ಳೆ ಕಂಟಿನ್ಯೂಸ್ ಎಮ್ ಎಲ್ ಎ ಇದಾರೆ ಸ್ಟ್ರಾಂಗ್ ಆಗಿದ್ದಾರೆ ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಈಗ ಪಕ್ಷೇತರವಾಗಿ ಬರಬಹುದು ಪಕ್ಷೇತರನ್ನ ನಿಲ್ಸಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಗೆಲ್ಸ್ಕೊಂಡ್ ಬರೋ ಶಕ್ತಿ ಈಗ ರಮೇಶ್ ಜಾರಕೋಳಿ ಪಡ್ಕೊಂಡಿದ್ದಾರೆ ಅಷ್ಟೊಂದು ನಿಮ್ಗಾಗ್ಲೇ ಗೊತ್ತು ಲಾಸ್ಟ್ ಟೈಮು ಸತೀಶ್ ಒಂದಷ್ಟು ಟಿಕೆಟ್ ಹಂಚ್ಕೊಂಡಿದ್ರು ರಮೇಶ್ ಒಂದಷ್ಟು ಹಂಚ್ಕೊಂಡಿದ್ರು ಇಲ್ಲಿ ನಿಮ್ಗಾಗ್ಲೇ ಹೇಳಿದೆ ಮಾಂತೇಶ್ ಕ ಯಾರು ಈ ನಿಮ್ಗೆ ಬಂದಾಗ ಇಲ್ಲಿ ಅತಣಿನಲ್ಲಿ ಮಹೇಶ್ ಕುಮಟಳ್ಳಿ ಯಾರು ರಮೇಶ್ ಜಾರಕಿ ಶಿಷ್ಯ ಶಿಷ್ಯ ರಮೇಶ್ ಜಾರಕಿಹೊಳಿ ಶಿಷ್ಯ ಒಂದಷ್ಟು ಚೆನ್ನಾಗಿ ಒಂದ್ ಒಂದಷ್ಟು ಸೋತಿರು ಆ ಸೋತವರ್ಲಿ ಪ್ರದೀಪ್ ಕುಮಾರ್ ಮಳಗ್ಗೆ ಕೂಡ ಒಬ್ಬರು ಕಳೆದ ಬಾರಿ ಕಾಂಗ್ರೆಸ್ ಇಂದ ನಿಂತು ಹದಿನಾರು ಸಾವಿರ ರೂಪಾಯಿ ಸೋತಿದ್ರು ಅದೇ ಪ್ರದೀಪ್ ಕುಮಾರ್ ಈಗ ಇಂಡಿಪೆಂಡೆಂಟ್ ಕ್ಯಾಂಡೇಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮತ್ತೆ ಆ ಮಟ್ಟಿಗೆ ಅವರು ಸೆಂಟ್ ಅನ್ನು ಬೆಳೆಸ್ಕೊಂಡಿದ್ರು ದುರ್ಯೋಧನ ಈ ವೇಳೆ ಸತತವಾಗಿ ಗೆದ್ದಿದ್ರು ಇವೆಲ್ಲ ಲೆಕ್ಕ ಜನ ನಲ್ಲಿ ಇಬ್ಬರು ಒಂದಾಗಿರ್ರೆ ಮಹಾವೀರ್ ಮೋಹಿತೆ ಪ್ರದೀಪ್ ಕುಮಾರ್ ಮಾಳಿಗೆ ಒಂದಾಗಿದ್ರೆ ಕಾಂಗ್ರೆಸ್ ಗೆಲ್ತಿತ್ತು ಲಾಸ್ಟ್ ಮಂತ್ ಲೆಕ್ಕ ರಮೇಶ್ ಜಾರಕಿಹೊಳಿಗ ಇಂಡಿ ಇಂಡಿಪೆಂಡೆಂಟ್ ಆಗಿ ನೋಡಿರಾ ಜೆಡಿಎಸ್ ಕೂಡ ಕಂಟೆಸ್ಟ್ ಮಾಡ್ಬೋದಿಲ್ಲ ಜೆಡಿಎಸ್ ಟಿಕೆಟ್ ಮೇಲೆ ಕಂಟೆಸ್ಟ್ ಮಾಡೋ ಗೊತ್ತಿಲ್ಲ ನಿಮಗೆ

ಪ್ರದೀಪ್ ಕುಮಾರ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ